ಅನ್ನಂತೇಳಿ ನಾನು ಮಲಗಿಲ್ಲ ಅಂತಲ್ಲ, ಮಲಗ್ತೀನಿ ಬೇರೆ ಕಡೆ ಮಲಗ್ತೀನಿ, ಕಾಸು ಕೊಟ್ಟು ಮಲಗ್ತೀನಿ, ನಾನು ಗಂಡಸೆ ಅನ್ನಂತೇಳಿ ಇಲ್ಲಿ ಗಂಡಸನ ತೋರ್ಸೋಕೆ ಬಂದಿಲ್ಲ ನಾನು. ಗಂಡಸೆ ನನಗೂ ಆಸೆ ಇದೆ, ನೂರಾರು ಆಸೆ ಇದೆ, ನನ್ನ ಹೆಂಡತಿ ಗೊತ್ತು ಅವ್ನಿಗೆ ಮುಂದೆ ಮಗ ಎಲ್ಲ ಹೋಗಿರ್ತಾನೆ, ಯಾವಾಗ ನಾನು ಭಜ ಮಾಡಕ್ಕೆ ಹೋಗಿರ್ತಾನೆ, ಬಟ್ ಮನೆಗೆ ಬರ್ತಾನೆ ಅನ್ನೋದೊಂದು ಗ್ಯಾರಂಟಿ ನಾನು ಮಾಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ ಈ ಮಾತನ್ನ ಕೇಳಿಸ್ಕೊಂಡ್ರಲ್ಲ, ಇದು ಓಂ ಪ್ರಕಾಶ್ ರಾವ್ ಅವರ ಕಡಕ್ಕಾದಂತ ಮಾತು. ಈ ಮಾತಿನ ಬಗ್ಗೆ ಹೇಳ್ತೀನಿ ನಾನು. ಅದಕ್ಕೂ ಮುನ್ನ, ನೀವು ಜೀವನದಲ್ಲಿ ಅದೆಂಥ ದೊಡ್ಡ ಸಾಧಕರಾಗಿರಲಿ, ಅದೆಂಥ ಯಶಸ್ಸನ್ನ ಗಳಿಸಿರಲಿ, ಸಾಧನೆಯ ಹಾದಿಯಲ್ಲಿರಲಿ, ಅಥವಾ ಅಪಾರವಾದಂಥ ಜನಪ್ರೀತಿ ಜನಮನ್ನಣೆ ಎಲ್ಲವನ್ನೂ ಕೂಡ ಗಳಿಸಿರಲಿ, ಆದರೆ ಜೀವನದಲ್ಲಿ ಮಾಡುವಂಥ ಒಂದು ಸಣ್ಣ ತಪ್ಪು, ಎಡವಟ್ಟು ಅಥವಾ ಕೆಟ್ಟ ನಿರ್ಧಾರ, ಅದು ನಿಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ, ಅಥವಾ ನಿಮ್ಮ ಕರಿಯರನ್ನು ಸಂಪೂರ್ಣವಾಗಿ ಕಿತ್ಕೊಂಡ್ಬಿಡುತ್ತೆ, ಅಥವಾ ಜನ ನಿಮ್ಮ ನೋಡುವಂಥ ದೃಷ್ಟಿ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ. ಒಂದು ಸಣ್ಣ ತಪ್ಪು ಅಥವಾ ತಪ್ಪು ನೀವು ಜೀವನ ಪೂರ್ತಿ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರಾಗುವ ರೀತಿಯಲ್ಲಿಯೇ ಮಾಡಿಬಿಡುತ್ತೆ. ಸಮಾಜ ನಿಮ್ಮ ಜೀವನ ಲಾಂಗ್ ಟೈಮ್ ಅಥವಾ ನಿಮ್ಮ ಜೀವನದ ಪೂರ್ತಿಯೂ ಕೂಡ ನಿಮ್ಮನ್ನು ಕೆಟ್ಟವನು ಕೆಟ್ಟವನು ಎನ್ನುವ ರೀತಿಯಲ್ಲೇ ದೂಷಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಡುತ್ತೆ. ಈ ಕಾರಣಕ್ಕಾಗಿ ಹೇಳೋದು, ಈ ಬದುಕಿದೆಯಲ್ಲ ಅಷ್ಟು ಸುಲಭ ಅಲ್ಲವೇ ಅಲ್ಲ. ಪ್ರತಿ ಹೆಜ್ಜೆ ಇಡುವಂಥ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ. ಒಂದು ಕಡೆಯಿಂದ ನಾವೇ ಹೇಳ್ತೀವಿ, ತಪ್ಪು ಮಾಡಿದವ್ರು ಯಾರವ್ರೆ, ಮನುಷ್ಯ ಆದಮೇಲೆ ತಪ್ಪು ಮಾಡೇ ಮಾಡ್ತಾರೆ ಅಂಥೇಳಿ, ಆದರೆ ಆ ತಪ್ಪನ್ನು ಸಮಾಜ ಅಷ್ಟು ಸುಲಭಕ್ಕೆ ರಿಸೀವ್ ಮಾಡೋದಿಲ್ಲ, ನಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ತಂದು ನಿಲ್ಲಿಸಿಬಿಡುತ್ತೆ. ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹೇಳಿದೆ ಅಥವಾ ನಿದರ್ಶನವನ್ನು ಕೊಟ್ಟೆ, ಉದಾಹರಣೆಯನ್ನು ಕೊಟ್ಟೆ ಅಂದರೆ, ಓಂ ಪ್ರಕಾಶ್ ರಾವ್ ಬದುಕಿನಲ್ಲೂ ಕೂಡ ಹಾಗೆ ಆಗಿದೆ. ಓಂ ಪ್ರಕಾಶ್ ರಾವ್ ಅಂತಿದ್ದ ಹಾಗೆ ಅವ್ರು ಎಂಥದ್ದೇ ದೊಡ್ಡ ಸಾಧನೆಯನ್ನು ಮಾಡಿರಲಿ, ಅದೆಷ್ಟೇ ಸಿನಿಮಾವನ್ನು ನಿರ್ದೇಶನ ಮಾಡಿರಲಿ, ನಾವೆಲ್ಲರೂ ಕೂಡ ತಕ್ಷಣ ಅವ್ರನ್ನ ನೋಡೋದು ಯಾವ ರೀತಿಯಾಗಿ ಅಂದರೆ, ಹೆಣ್ಣು ಬಾಕ ರಸಿಕ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಂಡ್ಬಿಟ್ಟಿದ್ದಾರೆ, ಹೆಣ್ಮಕ್ಳನ್ನ ನಮ್ಮ ತಮ್ಮ ಮನಸ್ಸಿಗೆ ಬಂದ ಹಾಗೆ ಯೂಸ್ ಮಾಡ್ಕೊಂಡಿದ್ದಾರೆ, ಯೂಸ್ ಮಾಡ್ಕೊಂಡು ಸಿನಿಮಾಗಳಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಸಮಾಜ ನೋಡುತ್ತೆ. ಕಾರಣ ಅದೊಂದು TV9 ವಾಹಿನಿಯಲ್ಲಿ ಪ್ರಸಾರವಾದಂಥ ಸ್ಟಿಂಗ್ ಆಪರೇಷನ್. ಅದಾದ ನಂತರ ಓಂ ಪ್ರಕಾಶ್ ರಾವ್ ಅವರ ಕರಿಯರ್ ಕೂಡ ಡ್ರಾಪ್ ಆಗುತ್ತೆ, ಮತ್ತೊಂದು ಕಡೆಯಿಂದ ಅವರನ್ನು ನೋಡುವ ದೃಷ್ಟಿಯೂ ಕೂಡ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಇದೆಲ್ಲದ ನಡುವೆ ಪ್ರಪ್ರಥಮ ಬಾರಿಗೆ ಓಂ ಪ್ರಕಾಶ್ ರಾವ್ ತುಂಬ ಕಡಕ್ಕಾಗಿ ನೇರವಾಗಿ ಮಾತನಾಡಿದ್ದಾರೆ, ಒಂದಷ್ಟು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಹೇಳ್ತೀನಿ ನಾನು. ಈ ಸಂದರ್ಭದಲ್ಲಿ ಓಂ ಪ್ರಕಾಶ್ ರಾವ್ ಅವರ ಸಾಧನೆಯನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗತ್ತೆ. ಬಂಧುಗಳೇ, ಓಂ ಪ್ರಕಾಶ್ ರಾವ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ NS ರಾವ್ ಮಗ, ಆದರೂ ಒಂದಷ್ಟು ಜನರಿಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ, ಅದೆಷ್ಟೋ ಜನರಿಗೆ NS ರಾವ್ ಮಗ ಅನ್ನೋದು ಕೂಡ ಗೊತ್ತಿಲ್ಲ, ಆದರೆ ಬಹುತೇಕ ಕನ್ನಡ ಸಿನಿಮಾಗಳನ್ನು ಫಾಲೋ ಮಾಡುವಂಥವರಿಗೆ NS ರಾವ್ ಮಗ ಎನ್ನುವಂಥ ವಿಚಾರ ಗೊತ್ತಿದೆ. NS ರಾವ್ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥವರು. NS ರಾವ್ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದಂಥ ಕಾರಣಕ್ಕಾಗಿ ಓಂ ಪ್ರಕಾಶ್ ರಾವ್ ಕೂಡ ಇಂಡಸ್ಟ್ರಿಗೆ ಬರ್ತಾರೆ. ಆರಂಭದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡಿ ಅಂತಿಮವಾಗಿ ಪಾಳೆಗಾರ ಎನ್ನುವಂಥ ಸಿನಿಮಾ ಮೂಲಕ 1994 ಬಹಳ ಕಷ್ಟಪಟ್ಟಿದ್ದಾರೆ ಆ ಟೈಮ್ನಲ್ಲಿ ಓಂ ಪ್ರಕಾಶ್ ರಾವ್. ತುಂಬ ಸೈಕಲ್ ಹೊಡೆದು 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 ಅವಕಾಶಗಳನ್ನು ಅಲ್ಲಿ ಇಲ್ಲಿ ಕೇಳಿ ಅಪ್ಪ ಇದ್ದರೂ ಕೂಡ ಸುಲಭ ಆಗಲಿಲ್ಲ ಅವ್ರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದು. ಅಂತಿಮವಾಗಿ ಪಾಳೆಗಾರ ಸಿನಿಮಾ ಮೂಲಕ ಆ್ಯಸ್ ಎ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಮೊದಲ ಸಿನಿಮಾದಲ್ಲಿಯೇ ಒಳ್ಳೆ ಹೆಸರನ್ನು ಕೂಡ ಓಂ ಪ್ರಕಾಶ್ ರಾವ್ ಮಾಡ್ತಾರೆ. ಅದಾದ ನಂತರ ಓಂ ಪ್ರಕಾಶ್ ರಾವ್ ಅವರ ಬದುಕನ್ನೇ ಬದಲಿಸಿದ್ದು ಅಥವಾ ಅದೃಷ್ಟವನ್ನೇ ಚೇಂಜ್ ಮಾಡಿದಂಥ ಸಿನಿಮಾ ಅಂದರೆ ಲಾಕಪ್ ಡೆತ್ ಎನ್ನುವಂಥ ಸಿನಿಮಾ. ಲಾಕಪ್ ಡೆತ್ ಯಾವೆಲ್ಲ ಕಾರಣಗಳಿಗಾಗಿ ಸುದ್ದಿ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತು. ಅದೇ ರೀತಿಯಾಗಿ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಸಕ್ಸಸ್ ಕೂಡ ಕಾಣ್ತು, ಓಂ ಪ್ರಕಾಶ್ ರಾವ್ ಅವರಿಗೆ ಒಳ್ಳೆ ನಿರ್ದೇಶಕ ಎನ್ನುವಂಥ ಪಟ್ಟವನ್ನು ಕೂಡ ಕಟ್ಕೊಡ್ತು. ಅದಾದ ನಂತರ ಸಿಂಹದ ಮರಿ ಹೀಗೆ ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಮತ್ತೊಮ್ಮೆ ಓಂ ಪ್ರಕಾಶ್ ರಾವ್ ಯಾರು ಅನ್ನೋದನ್ನು ಇಡೀ ಭಾರತೀಯ ಸಿನಿಮಾ ರಂಗ ಗುರುತಿಸುವಂತೆ ಮಾಡಿದ್ದು AK-47 ಎನ್ನುವಂಥ ಸಿನಿಮಾ. ಶಿವರಾಜ್ಕುಮಾರ್ ಅವರ ಅಭಿನಯ, ಆ ಸಿನಿಮಾದ ಕಂಟೆಂಟ್, ಅದನ್ನು ಮರೆಯುವ ಹಾಗೆ ಇಲ್ಲ. AK-47 ಈಗಲೂ ಕೂಡ ಕನ್ನಡದ ಒಂದು ಅದ್ಭುತ ಸಿನಿಮಾಗಳಲ್ಲಿ ಒಂದು ಎನ್ನುವಂಥ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ ಓಂ ಪ್ರಕಾಶ್ ರಾವ್ ಅಂತಿದ್ದ ಹಾಗೆ ನಾವು ಈಗಲೂ ಕೂಡ ಹೇಳೋದು ತಕ್ಷಣಕ್ಕೆ AK-47. ಇನ್ನು AK-47 ಗೆಲುವನ್ನು ಮೀರಿಸೋ ಲೆವೆಲಿಗೆ ಇನ್ನೊಂದು ಗೆಲುವು ಅಂದರೆ ಹುಚ್ಚ ಸಿನಿಮಾ. ರಿಮೇಕ್ ಆದರೂ ಕೂಡ ಒಂದು ಕಡೆಯಿಂದ ನಟ ಸುದೀಪ್ ಅವರಿಗೆ ಬದುಕನ್ನು ಕೊಟ್ಟಂಥ ಸಿನಿಮಾ, ಮತ್ತೊಂದು ಕಡೆಯಿಂದ ಓಂ ಪ್ರಕಾಶ್ ರಾವ್ ಅವರಿಗೆ ನಿರ್ದೇಶಕನಾಗಿ ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ದಂಥ ಸಿನಿಮಾ ಕೂಡ ಹೌದು. ಈ ಸಿನಿಮಾದ ಬಗ್ಗೆ ಎರಡು ಮಾತೇ ಇಲ್ಲ ಬಿಡಿ. ಅದು ರಿಮೇಕ್ ಆಗಿದ್ದರೂ ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕ ಹಾಗೆ ಅದ್ಭುತವಾಗಿ ಆ ಸಿನಿಮಾವನ್ನು ಮಾಡಿದ್ದಾರೆ. ಅದಾದ ನಂತರ ವಂದೇ ಮಾತರಂ, ಕಲಾಸಿಪಾಳ್ಯ ಸಿನಿಮಾ, ಮತ್ತೊಂದು ಬಿಗ್ ಕಮರ್ಷಿಯಲ್ ಹಿಟ್ ಸಿನಿಮಾ. ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಅವರ ಕರಿಯರ್ನಲ್ಲಿ ಏರುಪೇರು ಕಂಡಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಸಿನಿಮಾ ದರ್ಶನ್ ಅವರಿಗೆ ಒಂದೊಳ್ಳೆ ಲೈಫನ್ನು ಕೊಡ್ತು ಅಥವಾ ಕಮರ್ಷಿಯಲ್ ಹೀರೋ ಆಗಿ ಮತ್ತೊಂದಷ್ಟು ಅಭಿಮಾನಿಗಳನ್ನು ಗಳಿಸೋದಕ್ಕೆ ಆ ಸಿನಿಮಾವು ಕೂಡ ಕಾರಣವಾಯಿತು. ಅದಾದ ನಂತರ ಸಾಹುಕಾರ ಆಗಿರ್ಬೋದು, ಅಣ್ಣಾವರು ಆಗಿರ್ಬೋದು, ಮತ್ತು ದರ್ಶನ್ ಅವ್ರ ಜೊತೆಗೆ ಅಯ್ಯ, ಸುದೀಪ್ ಅವ್ರ ಜೊತೆಗೆ ಹುಬ್ಬಳ್ಳಿ, ಒನ್ಸ್ ಅಗೇನ್ ದರ್ಶನ್ ಅವ್ರ ಜೊತೆಗೆ ಮಂಡ್ಯ, ಆಮೇಲೆ ಯೋಧ, ಭೀಮಾ ತೀರದಲ್ಲಿ, ಇತ್ತೀಚೆಗೆ ಹುಚ್ಚ 2, ಇದೀಗ
ಉಪೇಂದ್ರ ಮತ್ತೆ ರವಿಚಂದ್ರನ್ ಇಬ್ಬರ ಜೊತೆಗೂ ಕೂಡ ತ್ರಿಶೂಲಂ ಎನ್ನುವಂಥ ಸಿನಿಮಾ, ಹೀಗೆ ಓಂ ಪ್ರಕಾಶ್ ರಾವ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಅದರಲ್ಲಿ ಬಹುತೇಕ ಸಿನಿಮಾಗಳೆಲ್ಲವೂ ಕೂಡ ಹಿಟ್ ಲಿಸ್ಟ್ಗೆ ಸೇರ್ಕೊಂಡಿದ್ದಾವೆ. ಇನ್ನು ಆಸ್ ಅ ಆಕ್ಟರ್ ಆಗಿ ನಾವು ನೋಡೋದಾದ್ರೆ ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾವನ್ನು ನಾವ್ಯಾರು ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಈಗಲೂ ಕೂಡ ಆ ಸಿನಿಮಾ ನೋಡ್ತಾ ಇದ್ರೆ ನಮಗೆ ಮುಖದಲ್ಲಿ ನಗು ಅರಳೋದಿಕ್ಕೆ ಶುರುವಾಗುತ್ತೆ. ಅಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಓಂ ಪ್ರಕಾಶ್ ರಾವ್ ಕೂಡ ಅಷ್ಟೇ ಚೆನ್ನಾಗಿ ಆ ಸಿನಿಮಾದಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆಯಿಂದ ಅಳಿಯ ಮನೆ ತೊಳಿಯ ಎನ್ನುವಂಥ ಸಿನಿಮಾ ಮೂಲಕ ಹೀರೋ ಆಗುವಂಥ ಪ್ರಯತ್ನವನ್ನು ಕೂಡ ಪಟ್ಟರು. ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಆ ಮಟ್ಟಿಗೆ ಕ್ಲಿಕ್ ಆಗಲಿಲ್ಲ. ಅದಾದ ನಂತರ ಓಂ ಪ್ರಕಾಶ್ ಅವರು ಕಾಮಿಡಿ ಪಾತ್ರಗಳಿಗೆ ಸ್ಟಿಕ್ ಆನ್ ಆಗಿಬಿಟ್ರು. ತುಂಬ ಸಿನಿಮಾಗಳಲ್ಲಿ ಅವರ ನಿರ್ದೇಶನದ ಸಿನಿಮಾ ಅಥವಾ ಬೇರೆಯವರ ನಿರ್ದೇಶನದ ಸಿನಿಮಾಗಳಲ್ಲೂ ಕೂಡ ಆಸ್ ಅ ಕಾಮಿಡಿ ಆಕ್ಟರ್ ಆಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇದು ಓಂ ಪ್ರಕಾಶ್ ಅವರ ಸಿನಿಮಾ ಸಾಧನೆ ಸಾಧಾರಣ ಅಂತೂ ಅಲ್ವೇ ಅಲ್ಲ. 45ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದಂಥ ಖ್ಯಾತಿ ಅವರದ್ದು, ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಆದರೆ ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಒಂದೇ ಒಂದು ತಪ್ಪು ಓಂ ಪ್ರಕಾಶ್ ಅವರ ಈ ಸಾಧನೆ ಎಲ್ಲವನ್ನು ಕೂಡ ನುಂಗಿ ಹಾಕಿಬಿಡ್ತು. ಒಂದು ಗಾದೆ ಮಾತನ್ನು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಕಪ್ಪು ಎಲ್ಲವನ್ನು ಕೂಡ ನುಂಗಿ ಹಾಕಿಬಿಡ್ತು ಅಂತೀವಲ್ಲ, ಅಥವಾ ಮಸಿ ಎಲ್ಲವನ್ನು ಕೂಡ ನುಂಗಿ ಹಾಕಿಬಿಡ್ತು ಅಂತೀವಲ್ಲ, ಅದೇ ರೀತಿಯಾಗಿ ಓಂ ಪ್ರಕಾಶ್ ರಾವ್ ಅವರ ಬದುಕಿನಲ್ಲೂ ಕೂಡ ಆಯಿತು. ಗೊತ್ತಿಲ್ಲ ಓಂ ಪ್ರಕಾಶ್ ಅವರವರು ನಿಜವಾಗ್ಲೂ ರಸಿಕನ, ಹೆಣ್ಣು ಬಾಕನ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರನ್ನಾದರೂ ಬಳಸ್ಕೊಂಡಿದ್ದಾರಾ ಗೊತ್ತಿಲ್ಲ. ಆದರೆ ಇಲ್ಲಿವರೆಗೂ ಕೂಡ ಓಂ ಪ್ರಕಾಶ್ ರಾವ್ ಅವರ ಮೇಲೆ ಅಂಥ ಆರೋಪಗಳನ್ನು ಯಾವುದೇ ನಟಿಯೂ ಕೂಡ ಮಾಡಿಲ್ಲ. ನಮ್ಮನ್ನು ಬಳಸ್ಕೊಂಡ್ರು, ನಮ್ಮನ್ನು ಯೂಸ್ ಮಾಡಿಕೊಂಡು ಅವಕಾಶವನ್ನು ಮಾಡಿಕೊಟ್ರು, ಅವರು ನಮ್ಮನ್ನು ಸೆಟ್ಟಲ್ಲಿ ವಿಚಿತ್ರವಾಗಿ ನಡೆಸ್ಕೊಳ್ತಾ ಇದ್ರು, ಕೆಟ್ಟದಾಗಿ ಬಿಹೇವ್ ಮಾಡಿದ್ರು, ಈ ರೀತಿಯಾಗಿ ಯಾರೂ ಕೂಡ ಹೇಳಿಲ್ಲ. ಆದರೆ ಅದೊಂದೇ ಒಂದು ಸ್ಟಿಂಗ್ ಆಪರೇಷನ್ ಇತ್ತಲ್ಲ TV9 ಸ್ಟಿಂಗ್ ಆಪರೇಷನ್, ಅದು ಓಂ ಪ್ರಕಾಶ್ ರಾವ್ ಅವರ ಹೆಸರನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಹಾಕಿಬಿಡುತ್ತೆ. ಓಂ ಪ್ರಕಾಶ್ ರಾವ್ ಅಂದರೆ ಹೀಗೆ ಅಂಥೇಳಿ ಸಮಾಜ ನೋಡುವ ರೀತಿಯಲ್ಲೂ ಕೂಡ ಮಾಡಿಬಿಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಿ ಗಣಪತಿಯವರ ಚಾನಲಲ್ಲಿ ಓಂ ಪ್ರಕಾಶ್ ರಾವ್ ಅವರು ತುಂಬ ಓಪನ್ ಆಗಿ ಮಾತನಾಡಿದ್ದಾರೆ. ಆ ಸ್ಟಿಂಗ್ ಆಪರೇಷನ್ ಹೇಗೆಗಾಯಿತು ಎನ್ನುವಂಥ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಯಾರೋ ಬಂದು ನನ್ನ ಮೈ ಮೇಲೆ ಬಿದ್ದು ನನ್ನನ್ನು ಪ್ರವೋಕ್ ಮಾಡಿದಾಗ ಒಂದಷ್ಟು ಮಾತುಗಳನ್ನು ನಾನು ಆಡಿರಬಹುದು, ಹಾಗಂದ ಮಾತ್ರಕ್ಕೆ ಇಂಡಸ್ಟ್ರಿಯಲ್ಲಿ ನಾನು ಯಾರನ್ನೂ ಕೂಡ ಬಳಸ್ಕೊಂಡಿಲ್ಲ, ಯಾರನ್ನೂ ಕೂಡ ಮಿಸ್ಯೂಸ್ ಮಾಡಿಕೊಂಡಿಲ್ಲ. ಓರ್ವ ಹೀರೋಯಿನ್ ಏನಾದರೂ ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಬಂದು ಹೇಳಿದ್ರೆ ನಾನು ಯಾವುದಕ್ಕೂ ಸಿದ್ಧ ಎನ್ನುವಂಥ ಓಪನ್ ಸವಾಲನ್ನು ಕೂಡ ಓಂ ಪ್ರಕಾಶ್ ರಾವ್ ಅವರು ಹಾಕಿದ್ದಾರೆ. ಏನೇ ಆಗಲಿ ತುಂಬ ಬಹಿರಂಗವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದು ಅವರ ಧೈರ್ಯ ಮೆಚ್ಚುವಂಥದ್ದೇ. ಇದನ್ನು ನೋಡ್ತಾ ಇದ್ರೆ ತಪ್ಪು ಮಾಡಿಲ್ಲ ಓಂ ಪ್ರಕಾಶ್ ರಾವ್ ಅಂತ ಅನಿಸ್ತಾ ಇದೆ. ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕೊಂಡಿರಬಹುದು ಎನ್ನುವಂಥ ಅನುಮಾನಗಳು ಕೂಡ ಇದೇ ಸಂದರ್ಭದಲ್ಲಿ ಮೂಡ್ತಾ ಇದೆ. ಹಾಗೆ ಓಂ ಪ್ರಕಾಶ್ ರಾವ್ ಅವರು ಹೇಳ್ತಾರೆ, ನನ್ನ ನೋಡಿದ್ರೆ ಒಂದಷ್ಟು ಜನ ಹಾಗೆ ಅಂದ್ಕೊಳ್ತಾರೆ ಅಥವಾ ನಾನು ಕುಡುಕ ಎನ್ನುವ ರೀತಿಯಲ್ಲಿ ಕೂಡ ಭಾವಿಸ್ತಾರೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿರುವಂಥ ಒಂದು ವ್ಯಕ್ತಿತ್ವ ನನ್ನದು, ನನ್ನನ್ನು ಬೇರೆ ರೀತಿಯಲ್ಲೇ ಬಿಂಬಿಸಲಾಯಿತು ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆ ಓಪನ್ ಆಗಿ ಒಂದು ಮಾತನ್ನು ಹೇಳ್ತಾರೆ. ಆರಂಭದಲ್ಲಿ ನೀವು ಕೇಳಿಸ್ಕೊಂಡ್ರಲ್ಲ, ನಾನು ಆ ರೀತಿಯಾಗಿ ಹೋಗಲ್ಲ ಅಂತಿಲ್ಲ, ನಾನು ಕಾಸು ಕೊಟ್ಟು ಸಾಕಷ್ಟು ಜನರ ಜೊತೆ ಮಲಗಿದ್ದೇನೆ, ನಾನು ಗಂಡಸು ಏನು ಬೇಕಾದರೂ ಮಾಡ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ಓಂ ಪ್ರಕಾಶ್ ರಾವ್ ಅವರು ಆ ಮಾತನ್ನು ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆದರೆ ಬಹಿರಂಗವಾಗವರು ಹೇಳ್ತಾರೆ, ನಾನು ಹೊರಗಡೆ ಹೋಗಿದ್ದೀನಿ, ಹಾಗಂದ ಮಾತ್ರಕ್ಕೆ ಇಂಡಸ್ಟ್ರಿಯಲ್ಲಿ ಯಾರನ್ನೂ ಕೂಡ ನಾನು ಮಿಸ್ಯೂಸ್ ಮಾಡಿಕೊಂಡಿಲ್ಲ ಅಥವಾ ಯಾರನ್ನೂ ನಾನು ಆ ರೀತಿಯಾಗಿ ಬಳಸ್ಕೊಂಡು ಅವರಿಗೆ ಹೀರೋಯಿನ್ ಆಗ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ ಎನ್ನುವಂಥ ಮಾತನ್ನು ಓಂ ಪ್ರಕಾಶ್ ರಾವ್ ಹೇಳ್ತಾರೆ. ಇದೊಂದು ಓಂ ಪ್ರಕಾಶ್ ರಾವ್ ಅವರಿಗೆ ಕಪ್ಪು ಮಸಿ ಅಂದರೆ ಮತ್ತೊಂದು ಅವರ ಮದುವೆ ವಿಚಾರ. 3 ಮದುವೆ ಆಗಿದ್ದಾರೆ, 5 ಮದುವೆ ಆಗಿದ್ದಾರೆ, ಈ ರೀತಿಯಾದಂಥ ಒಂದಷ್ಟು ಮಾತುಗಳಿದೆ. ಆದರೆ ಅಧಿಕೃತವಾಗಿ ಒಂದು ರೇಖಾದಾಸ್ ಅವ್ರ ಜೊತೆ ಮದುವೆ ಆಗಿದ್ದರು, ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ನನಗೆ ಆಗ ಸರಿಯಾದ ರೀತಿ ಮೆಚ್ಯೂರಿಟಿ ಇರಲಿಲ್ಲ, ಅದರಿಂದಾಗಿ ನಮ್ಮ ದಾಂಪತ್ಯದಲ್ಲೂ ಕೂಡ ಎಡವಟ್ಟಾಯಿತು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ 2ನೇ ಮದುವೆ ಅಂತ ಆಗಿದ್ದವರು ಡೆನಿಸಾ ಪ್ರಕಾಶ್ ಜೊತೆಗೆ ಅಫಿಷಿಯಲ್ ಆಗಿ ಆಗಿದ್ದು, ಇದರ ಹೊರತಾಗಿ ಮಾಹಿತಿ ಇಲ್ಲ. ಹಾಗಂತೆ ಹೀಗಂತೆ ಬರೀ ಅಂತ್ಯಕಂತೆಗಳು ಬಿಟ್ಟರೆ ಖಚಿತವಾದಂಥ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಓಂ ಪ್ರಕಾಶ್ ರಾವ್ ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡೋಣ ಮುಂದೆ ಸಮಾಜ ಇದನ್ನು ಯಾವ ರೀತಿಯಾಗಿ ರಿಸೀವ್ ಮಾಡುತ್ತೆ, ಯಾವ ರೀತಿಯಾಗಿ ಓಂ ಪ್ರಕಾಶ್ ರಾವ್ ಅವ್ರನ್ನ ಜನ ಇನ್ನು ಮುಂದೆ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಅವರ ಮೇಲಿನ ಅಭಿಪ್ರಾಯ ಜನರಲ್ಲಿ ಬದಲಾಗುತ್ತಾ ಏನು ಎತ್ತ ಅಂತೇಳಿ. ಒಟ್ಟಾರಾಗಿ ಈ ಸ್ಟೋರಿಯನ್ನು ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂದರೆ, ನೋಡಿ ಓಂ ಪ್ರಕಾಶ್ ರಾವ್ ಕೂಡ ಸಾಧಾರಣವಾದಂಥ ಸಾಧಕನೇನಲ್ಲ. NS ರಾವ್ ಮಗ ಅಂದ ಮಾತ್ರಕ್ಕೆ ಅಷ್ಟು ಸುಲಭವಾಗಿ ಅವರಿಗೆ ಹೂವಿನ ಹಾಸಿಗೆ ಏನಿರಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಬಹಳ ಕಷ್ಟಪಟ್ಟೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು, ಒಂದೊಂದೇ ಅವಕಾಶಗಳನ್ನು ಪಡೆದುಕೊಂಡ್ರು, ಒಂದಷ್ಟು ಜನರನ್ನ ಸ್ಟಾರ್ ಮಾಡುವಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದರು. ಹಾಗೆ ಸ್ಟಾರ್ ನಟರ ಜೊತೆಗೆ ಕೆಲಸವನ್ನು ಕೂಡ ಮಾಡಿದರು, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟರು, ಕೆಲಸದಲ್ಲಿ ರಾಕ್ಷಸ ಅಂತ ಕರೆಸ್ಕೊಂಡ್ರು. ಈಗಲೂ ಕೂಡ ಅವರಿಗೆ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂಥ ಗೌರವ ಎಲ್ಲವೂ ಕೂಡ ಇದೆ. ಇದೆಲ್ಲ ಇದ್ದರೂ ಕೂಡ ಒಂದು ಸಣ್ಣ ತಪ್ಪೋ ಅಥವಾ ಅವ್ರು ತಪ್ಪು ಮಾಡಿದ ಸಿಕ್ಕಾಕೊಂಡ್ರೇನೋ ಗೊತ್ತಿಲ್ಲ, ಅದೊಂದು ವಿಚಾರದಿಂದಾಗಿ ಈಗಲೂ ಕೂಡ ಓಂ ಪ್ರಕಾಶ್ ರಾವ್ ಅಂದರೆ ಜನ ಮೂಗು ಮುರಿಯೋ ರೀತಿಯಲ್ಲಿ ಆಗಿಬಿಟ್ಟಿದೆ, ಅಥವಾ ಓಂ ಪ್ರಕಾಶ್ ರಾವ್ ಅಂದರೆ ಜನ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವ ರೀತಿಯಲ್ಲಿ ಆಗಿದೆ. ಈ ಕಾರಣಕ್ಕಾಗಿ ಹೇಳೋದು, ಜೀವನ ಅನ್ನೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಈ ಬದುಕು ಯಾವಾಗ ಹೇಗೆ ಏನು ಎತ್ತ ಅಂತ ಹೇಳೋದಕ್ಕೆ ಹೋಗೋದೇ ಇಲ್ಲ, ಆಗೋದೇ ಇಲ್ಲ.
ಇದೆಷ್ಟೇ ಪರಿಶುದ್ಧವಾಗಿದ್ದೀವಿ ಅಂದರೂ ಕೂಡ ಯಾವ ಸಂದರ್ಭದಲ್ಲಿ ಯಾವ್ಯಾವ ತಿರುಗಳನ್ನು ಪಡೆದುಕೊಳ್ಳುತ್ತೇನೋ ಗೊತ್ತಾಗಲ್ಲ. ಓಂ ಪ್ರಕಾಶ್ ರಾವ್ ಬದುಕಿನಲ್ಲೂ ಕೂಡ ಹಾಗೆ ಆಯಿತು ಅಂತ ಅನಿಸುತ್ತೆ. ನೋಡೋಣ ಮುಂದೆ ಇದು ಏನೇನು ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಬಂಧುಗಳೇ.